ರಾಜ್ಯದಲ್ಲಿ ಈಗ ಒನ್ ಮ್ಯಾನ್ ಸರ್ಕಾರ ಒಂದೊಂದು ಕಡೆ ಸವಾಲು ಬಹಳಷ್ಟು ಇದೆ ನೆರೆ ಪ್ರವಾಹ ಕೊರೋನಾ ಮೂರನೇ ಅಲೆಯ ಆತಂಕ ಕೋವಿಡ್ ವ್ಯಾಕ್ಸಿನ್ ಕೊರತೆ ಶಾಲೆ ಆರಂಭದ ಗೊಂದಲ ಹೀಗೆ ಸಾಲು ಸಾಲು ಸವಾಲುಗಳಿವೆ ಆದರೆ ಈಗ ಸದ್ಯಕ್ಕೆ ಇರೋದು ಒನ್ ಮ್ಯಾನ್ ಸರ್ಕಾರ ಮುಖ್ಯಮಂತ್ರಿಗಳು ಮಾತ್ರ ಇದ್ದಾರೆ ಸಂಪುಟ ರಚನೆಯಾಗಿಲ್ಲ ಅವರು ಕೂಡ ದೆಹಲಿ ಪ್ರವಾಸದಲ್ಲಿದ್ದಾರೆ ಆದರೆ ಸವಾಲುಗಳು ಬಹಳಷ್ಟು ಇದೆ ನೆರೆ ಬಂದಿದೆ ಕೊರೋನಾ ಮೂರನೇ ಅಲೆಯ ಆತಂಕ ಇದೆ ಜೊತೆಗೆ ಕೋವಿಡ್ ವ್ಯಾಕ್ಸಿನ್ ಕೊರತೆ ಕೂಡ ಇದೆ ಹಾಗೆ ಶಾಲೆ ಆರಂಭಿಸಬೇಕು ಅಂದ್ರೆ ಅದಕ್ಕೊಂದಿಷ್ಟು ಗೊಂದಲ ಇದೆ ಆದರೆ ಇದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದಂತ ಬಿಜೆಪಿ ಸರ್ಕಾರ ಸಿಎಂ ಬಿಟ್ರೆ ಸಂಪುಟದಲ್ಲಿ ಬೇರೆ ಸಚಿವರನ್ನ ಮಾಡಿಲ್ಲ ಇನ್ನು ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ ರಾಜ್ಯ ಸಚಿವ ಸಂಪುಟ ಸದ್ಯದ ರಾಜ್ಯದ ಚಿತ್ರಣ ಇದು ಒನ್ ಮ್ಯಾನ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಮಾತ್ರ ಇದ್ದಾರೆ ಸಂಪುಟ ರಚನೆ ಆಗಿಲ್ಲ ಆದರೆ ಸವಾಲುಗಳು ಬಹಳಷ್ಟು ಇದೆ ಅದ್ಯಾವುದನ್ನು ಕೂಡ ಆಗಿದ್ರೆ ಬಿಜೆಪಿ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ವಾ ಸಿಎಂ ಬಿಟ್ರೆ ಸಂಪುಟದಲ್ಲಿ ಬೇರೆ ಸಚಿವರೇ ಇಲ್ಲ ಇನ್ನು ರಾಜ್ಯ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿಲ್ಲ ಮಾಜಿ ಸಚಿವರುಗಳು ಶಾಸಕರು ಸಚಿವರಾಗೋದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ ಸಿಎಂ ಸೇರಿದಂತೆ ಬಹುತೇಕ ಶಾಸಕರು ದೆಹಲಿಯಲ್ಲೇ ಇದ್ದಾರೆ ಹಾಗಿದ್ರೆ ರಾಜ್ಯದ ಸಮಸ್ಯೆ ಕೇಳೋರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಸದ್ಯಕ್ಕೆ ಒನ್ ಮ್ಯಾನ್ ಸರ್ಕಾರ ಜೊತೆಗೆ ಇರುವ ಶಾಸಕರುಗಳು ಕೂಡ ಸಚಿವಗಿರಿ ಗಿಟ್ಟಿಸುವಂತಹ ಪ್ರಯತ್ನದಲ್ಲಿ ದೆಹಲಿಯಲ್ಲಿದ್ದಾರೆ ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರಮನೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ್ ಸವಾಲುಗಳು ಬಹಳಷ್ಟಿದೆ ಆದರೆ ಸರ್ಕಾರ ಸಂಪೂರ್ಣವಾಗಿಲ್ಲ ಒನ್ ಮ್ಯಾನ್ ಸರ್ಕಾರ ಅಷ್ಟೇ ಇನ್ನೂ ಸಂಪುಟ ರಚನೆ ಆಗಬೇಕು ಅದರ ಜೊತೆಗೆ ಈಗ ಶಾಸಕರುಗಳು ಇರುವಂತವರು ಕೂಡ ಕೆಲಸ ಮಾಡೋದು ಬಿಟ್ಟು ಈಗ ದೆಹಲಿಯಲ್ಲಿದ್ದಾರೆ ಅವರು ಸಚಿವಗಿರಿ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಇದೆಲ್ಲ ನೋಡ್ತಾ ಹೋದ್ರೆ ನಿಜಕ್ಕೂ ರಾಜ್ಯದ ಸಮಸ್ಯೆಗೆ ಯಾಕೋ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಒತ್ತು ಕೊಡ್ತಾ ಇಲ್ವಾ ಕೇವಲ ಸರ್ಕಾರ ರಚನೆಯಲ್ಲೇ ತೊಡಕೊಂಡಿದ್ಯಾ ಅಂತ ಪ್ರತಿಮಾ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯಾಗಿ ಮೂರು ದಿನ ಕಳೆದಿದೆ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ರಾಜ್ಯದಲ್ಲಿ ನೂತನವಾಗಿರುವಂಥ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಸ್ಗಳು ಕೂಡ ಮುಂದುವರೆದಿದೆ ಬಹಳ ಮುಖ್ಯವಾಗಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಬಹುತೇಕ ಎಲ್ಲ ಶಾಸಕರು ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದಿನ ಸಂಪುಟದಲ್ಲಿದ್ದಂಥ ಸಚಿವರು ಕೂಡ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುತೇಕರೆಲ್ಲರೂ ಕೂಡ ಈಗಾಗಲೇ ದೆಹಲಿ ತಲುಪಿದ್ದಾರೆ ದೆಹಲಿ ವರಿಷ್ಠರನ್ನು ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದ್ದಾರೆ ಜೊತೆಗೇ ರಾಜ್ಯದಲ್ಲಿ ಈ ಹಿಂದಿನ ಸಚಿವ ಸಂಪುಟದಲ್ಲಿದ್ದಂಥ ಕೆಲವು ಸಚಿವರನ್ನು ಕೈಬಿಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ದೆಹಲಿಯಲ್ಲಿ ವರಿಷ್ಠರ ಮೂಲಕ ಅಂದರೆ ತಮಗೆ ಗೊತ್ತಿರತಕ್ಕಂಥ ನಾಯಕರ ಮೂಲಕ ಲಾಬಿಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸಚಿವ ಸಂಪುಟ ರಚನೆಯ ಸರ್ಕಸ್ಗಳು ಮುಂದುವರೆದಿದೆ ಇದರ ಬೆನ್ನಲ್ಲೇ ಆಡಳಿತಾತ್ಮಕವಾಗಿ ಸರ್ಕಾರದ ವಿಳಂಬ ನೀತಿ ಏನಿದೆ ನಿಜವಾಗಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಆಗ್ತಾ ಇದೆ ಯಾಕಂದರೆ ರಾಜ್ಯದ ಸುಮಾರು 11 ಜಿಲ್ಲೆಗಳ 132 ತಾಲೂಕಿನಲ್ಲಿ ಪ್ರವಾಹ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಪುನರ್ವಸತಿಗಳನ್ನು ಕೈಗೊಳ್ಳಬೇಕಾಗಿರುವಂಥ ಅಗತ್ಯತೆ ಮತ್ತು ಅನಿವಾರ್ಯತೆಗಳು ಸೃಷ್ಟಿಯಾಗಿದ್ದಾವೆ ಜನರು ಸಹಜವಾಗಿ ಸರ್ಕಾರದಿಂದ ಒಂದಷ್ಟು ನಿರೀಕ್ಷೆಗಳನ್ನು ಬಯಸಿದ್ದಾರೆ ಈಗ ಸಹಜವಾಗಿ ಮಳೆ ಅಬ್ಬರ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ನೆರೆ ಕಡಿಮೆ ಆಗಿದೆ ಆದರೂ ಕೂಡ ನೆರೆಯಿಂದ ಆಗಿರ್ತಕ್ಕಂಥ ಅನಾಹುತಗಳಿಂದ ಜನರೆಲ್ಲೂ ಕೂಡ ತುಂಬ ತೊಂದರೆಗೆ ಒಳಗಾಗಿದ್ದಾರೆ 132 ತಾಲೂಕುಗಳ ಜನರು ತುಂಬ ಸಂಕಷ್ಟದಲ್ಲಿದ್ದಾರೆ ಸರ್ಕಾರದಿಂದ ಒಂದಷ್ಟು ನೆರವು ಸಿಗಬಹುದು ಪುನರ್ವಸತಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಆದ್ಯತೆ ಮೇರೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಈ ಪ್ರವಾಹದ ನಡುವೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ವಿಳಂಬ ಆಗಿದೆ ಯಾಕೆಂದರೆ ಜಿಲ್ಲಾಡಳಿತಕ್ಕೆ ಸೂಕ್ತವಾಗಿರುವಂಥ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರುಗಳೇ ಇಲ್ಲ ಇರತಕ್ಕಂಥ ಮಾಜಿ ಸಚಿವರೆಲ್ಲರೂ ಕೂಡ ದೆಹಲಿ ಪ್ರಯಾಣ ಮಾಡಿದ್ದಾರೆ ಮತ್ತು ಸ್ಥಳದಲ್ಲಿರ್ತಕ್ಕಂಥ ಇರಬೇಕಾಗಿದ್ದಂಥ ಶಾಸಕರೆಲ್ಲರೂ ಕೂಡ ಮುಂದಿನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರು ಮತ್ತು ದೆಹಲಿಯನ್ನು ಸುತ್ತಾಡ್ತಾ ಇದ್ದಾರೆ ಮತ್ತು ನಾಯಕರ ಮನೆಗಳಿಗೆ ಅವರ ಬಾಗಿಲನ್ನು ತಟ್ಟುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಬಹುತೇಕ ಎಲ್ಲ ಪ್ರಕ್ರಿಯೆಗಳು ಕೂಡ ಒಂದು ರೀತಿ ಸ್ತಬ್ಧವಾಗಿದೆ ಅಂದರೂ ಕೂಡ ತಪ್ಪಾಗಲಾರದು ಮೂರು ದಿನ ಆದರೂ ಕೂಡ ಸಚಿವ
ಸಚಿವ ಸಂಪುಟ ರಚನೆ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಆಡಳಿತ ಒಂದು ರೀತಿಯಲ್ಲಿ ಗೊಂದಲಮಯವಾಗಿರತಕ್ಕಂತ ವಾತಾವರಣಕ್ಕೆ ತಲುಪಿದೆ ಯಾಕಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಮಾತ್ರ ಇದ್ದಾರೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ಸೂಕ್ತವಾಗಿರುವಂತ ನಿರ್ದೇಶನ ಕೊಡಬೇಕಾಗಿರುವಂತ ಅಧಿಕ ಏನು ಸಚಿವರುಗಳು ಇಲ್ಲದೇ ಇರುವಂತ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಇಲ್ಲದೇ ಇರತಕ್ಕಂತ ದೊಡ್ಡ ಮಟ್ಟದ ಸಮಸ್ಯೆ ಹಾಗಾಗಿ ಅವರ ಅಗತ್ಯತೆಗಳು ಬಹಳ ಪ್ರಮುಖವಾಗಿ ಕಂಡುಬರುತ್ತದೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ದೆಹಲಿ ನಾಯಕರನ್ನ ಸೋ ಅವರಿಗೆ ಶುಭಾಶಯ ಸಲ್ಲಿಸಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ ಆಡಳಿತಾತ್ಮಕವಾಗಿ ಒಂದು ಸಭೆಗಳನ್ನು ಮಾಡದ ಹೊರತುಪಡಿಸಿದರೆ ಮತ್ತೆ ಯಾವ ಸಭೆಗಳನ್ನು ಕೂಡ ಮಾಡಿಲ್ಲ ನಿನ್ನೆ ಉತ್ತರ ಕನ್ನಡ ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ರು ಕೆಲವೊಂದು ಡೈರೆಕ್ಷನ್ ಕೊಟ್ಟಿದ್ರು ಆದರೂ ಕೂಡ ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡೋಕೆ ಹೋಗೋ ಸಂದರ್ಭದಲ್ಲಿ ಟೈಮ್ ಅನ್ನು ಕೀಪ್ ಅಪ್ ಮಾಡಿಲ್ಲ ಅವರು ಏನೋ ಎಸ್ಆರ್ ಬೊಮ್ಮಯ್ಯರ ಸಮಾಧಿ ಭೇಟಿ ಕೊಟ್ಟಿರತಕ್ಕಂತದ್ದು ಸ್ವಾಮೀಜಿಗಳನ್ನು ಭೇಟಿ ಕೊಟ್ಟಿರತಕ್ಕಂತದ್ದು ಹುಬ್ಳೆಲೇ ಬಹುತೇಕ ಸಮಯ ಕಳೆದು ನಂತರದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದು ಮೀಟಿಂಗ್ ಆಗಿಲ್ಲ ಇವತ್ತು ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ನಾಯಕರುಗಳನ್ನು ಭೇಟಿ ಮಾಡ್ತಾರೆ ಯಾವುದೇ ರೀತಿ ಆಡಳಿತಾತ್ಮಕವಾಗಿರುವಂತ ಇವತ್ತು ಏನು ಅವರ ಸಭೆಗಳು ಕೂಡ ನಿಗದಿಯಾಗಿಲ್ಲ ಇದು ಒಂದು ಭಾಗ ಇನ್ನೊಂದು ರಾಜ್ಯದಲ್ಲಿ ಮೂರನೇ ಅಲೆ ಕರೋನಾ ಅಲೆ ಅಬ್ಬರ ಜಾಸ್ತಿ ಆಗತಕ್ಕಂತ ಆತಂಕ ಇದೆ ಯಾಕೆಂದರೆ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ದೊಡ್ಡ ಸಂಖ್ಯೆಯ ಕರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಸರ್ಕಾರಗಳು ತುಂಬಾ ಆತಂಕಕ್ಕೆ ಒಳಗಾಗಿದ್ದಾವೆ ಹಾಗಾಗಿ ಆ ರಾಜ್ಯಗಳ ಗಡಿಯಲ್ಲಿ ಇರತಕ್ಕಂತ ಜನರಿಗೂ ಕೂಡ ಕರ್ನಾಟಕ ಜನರಿಗೂ ಕೂಡ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300ಕ್ಕೆ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಬೆಳಗಾವಿಯಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಇರತಕ್ಕಂತ ಜಿಲ್ಲೆಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಹಾಗಾಗಿ ಒಬ್ಬ ಆರೋಗ್ಯ ಸಚಿವರ ಅಗತ್ಯತೆ ತಕ್ಷಣಕ್ಕೆ ಬೇಕಾಗಿತ್ತು ಅಂತಕಂತದ್ದು ಹಾಗಾಗಿ ಸಚಿವರು ಇಲ್ಲದೇ ಇರೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಆದ್ಯತೆಯನ್ನು ಕೊಟ್ಟಿಲ್ಲ ಈ ಕ್ಷಣದವರೆಗೂ ಕೂಡ ಹಾಗಾಗಿ ಸಮಸ್ಯೆಗಳು ಒಂದು ರೀತಿ ಎಲ್ಲೋ ಒಂದು ಕಡೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಂತಕಂತ ಆತಂಕಗಳು ಮನೆ ಮಾಡಿದೆ ಸಚಿವ ಸಂಪುಟ ರಚನೆ ಆಗದೇ ಇರತಕ್ಕಂತದ್ದು ಇದಕ್ಕೆ ದೊಡ್ಡ ಸಮಸ್ಯೆ ಆಗಿರತಕ್ಕಂತದ್ದು ಆಡಳಿತವೂ ಕೂಡ ಸಾಮೂಹಿಕ ವರ್ಗಾವಣೆಗೆ ಸಂಬಂಧಪಟ್ಟಾಗಿ ಒಂದು ನಿರ್ಧಾರಗಳು ತೆಗೆದುಕೊಂಡಿಲ್ಲ ಪ್ರವಾಹ ಪುನರ್ವಸತಿಗೆ ಸಂಬಂಧಪಟ್ಟಾಗಿ ಯಾವುದೇ ನಿರ್ದೇಶನಗಳು ಕೂಡ ಸರ್ಕಾರದ ಹೋಗಿಲ್ಲ ಕೊರೋನಾ ಮೂರನೇ ಅಲೆ ಏನೋ ತಡೆ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳು ಬಗ್ಗೆನೂ ಕೂಡ ಸರ್ಕಾರದ ಸ್ಪಷ್ಟವಾದ ನಿರ್ದೇಶನಗಳು ಹೋಗದೇ ಇರತಕ್ಕಂಥದ್ದು ಮತ್ತು ಸ್ಥಳದಲ್ಲಿರಬೇಕಾಗಿರ್ತಕ್ಕಂಥ ಶಾಸಕರು ಲಾಬಿ ಮಾಡಲಿಕ್ಕೆ ಬೆಂಗಳೂರು ಮತ್ತು ದೆಹಲಿಗೆ ಹೋಗ್ತಾ ಇರತಕ್ಕಂಥದ್ದು ಎಲ್ಲವೂ ಕೂಡ ಒಂದು ರೀತಿ ಅತಂತ್ರತೆಯ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳೇ ನಿಭಾಯಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ ಮುಖ್ಯಮಂತ್ರಿಗಳು ಈ ನಿಟ್ಟಲ್ಲಿ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬಹುದಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪ್ರತಿಮಾ ಎಸ್ ಥ್ಯಾಂಕ್ ಯು ಆನಂತ್ ಅಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್